ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು ಇಟಲಿ ಯುಗೋಸ್ಲಾವಿಯಾ ರಷ್ಯಾ ಜರ್ಮನಿ ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ ದೇಶದವನು ಎರಡನೇ ಮಹಾಯುದ್ಧ ನಡೆದದ್ದು ಯಾವಾಗ ಎರಡನೇ ಮಹಾಯುದ್ಧ ಮೂವತ್ತೊಂಬತ್ತರಲ್ಲಿ ಈ ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಮುಂದೆ ಈ ತರ ಯಾವುದೇ ತರಹದ ಯುದ್ಧಗಳು ನಡೆಬರದಂತಹ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ನೆಪೋಲಿಯನ್ ಬೋನಾಪಾರ್ಟೆಯ ಸ್ಥಳ ಯಾವುದು ಫ್ರಾನ್ಸ್ ಆಸ್ಟ್ರಿಯಾ ಜರ್ಮನಿ ಇಂಗ್ಲೆಂಡ್ ನೆಪೋಲಿಯನ್ ಬೋನಾಪಾರ್ಟೆ ಫ್ರಾನ್ಸ್ ದೇಶದವನು ಬುದ್ಧ ಜನಿಸಿದ್ದು ಎಲ್ಲಿ ಲುಂಬಿನಿ ಕಪಿಲವಸ್ತು ವೈಶಾಲಿ ಕೋಸಲ ಲುಂಬಿನಿಯಲ್ಲಿ ಜನಿಸಿದನು ಗುಪ್ತ ಪರಂಪರೆಯ ಸ್ಥಾಪಕರು ಯಾರು ಗುಪ್ತ ಪರಂಪರೆಯ ಸ್ಥಾಪಕರು ಒಂದನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಗುಪ್ತ ಪರಂಪರೆಯ ಸ್ಥಾಪಕ ಒಂದನೇ ಚಂದ್ರಗುಪ್ತ ಡ್ಯಾಶ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಕ್ಬರ್ ಉಮಾಯುನ್ ಬಾಬರ್ ಅಲ್ಲಾವುದ್ದೀನ್ ಖಿಲ್ಜಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಯಾವುದರಿಂದ ರಾಜ ತೋದರ್ಮಲ್ ಎಂಬುವ ಹೆಸರು ಗುರುತಿಸಲ್ಪಡುತ್ತದೆ ಅಂದರೆ ತೋದರ್ಮಲ್ ಯಾವುದಕ್ಕೆ ಸಂಬಂಧಿಸಿದ್ದಾನೆ ಭೂ ತೆರಿಗೆ ಸುಧಾರಣೆ ಹಳೆಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಬೇಲೂರು ಹಳೆಬೀಡುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ವೈಸಳರು ಗಾಂಧೀಜಿಯವರು ಭಾರತ ಬಿಟ್ಟು ತೊಳಗಿ ಕ್ವಿಟ್ ಇಂಡಿಯಾ ಎಂದು ಹೇಳಿದ ವರ್ಷ ಯಾವುದು ಭಾರತ ಬಿಟ್ಟು ತೊಲಗಿ ಎಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಹೇಳಿದರು ಆಗಸ್ಟ್ ಎಂಟು ಒಂಬೈನೂರ ನಲವತ್ತೆರಡರಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬುವ ಘೋಷಣೆಯನ್ನು ಮೊಳಗಿಸುತ್ತಾರೆ ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಯಾವುದು ಅಮೃತಸರ ಪ್ರೆಸೆಂಟ್ ಈಗ ಅಮೃತ ಸರ ಇರುವುದು ಎಲ್ಲೆಂದ್ರೆ ಪಂಜಾಬ್ ಪಂಜಾಬಿನ ಅಮೃತ ಸರದಲ್ಲಿರುವ ಸ್ವರ್ಣ ದೇವಾಲಯ ಅತಿ ಹೆಚ್ಚು ಪ್ರಸಿದ್ಧವಾಗಿದೆ ಈ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ವ್ಯಕ್ತಿ ಯಾರು ಅಂದ್ರೆ ಅದು ಜನರಲ್ ಡಯಾರ್ ಶಾಂತಿಯುತವಾಗಿದ್ದ ಜನರ ಮೇಲೆ ಗುಂಡುವಾರಿಸಲು ಅನುಮತಿ ಕೊಡುವಂತಹ ವ್ಯಕ್ತಿಯೇ ಜನರಲ್ ಡಯಾರ್ ಅಲ್ಲಿ ಅಪಾರ ಸಾವು ನೋವುಗಳು ಸಂಭವಿಸುತ್ತವೆ ಬಂಗಾಳದಲ್ಲಿ ಶಾಶ್ವತ ಸಂಧಾನವನ್ನು ಆರಂಭಿಸಿದವರು ಯಾರು ಶಾಶ್ವತ ಸಂಧಾನವನ್ನು ಬಂಗಾಳದಲ್ಲಿ ಆರಂಭಿಸಿದ ವ್ಯಕ್ತಿ ಲಾರ್ಡ್ ಕಾರ್ನ್ ವಾಲಿಸ್ ಸಾವಿರದ ಒಂಬೈನೂರ ಆರರಲ್ಲಿ ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ವ್ಯಕ್ತಿ ಯಾರು ಸ್ವರಾಜ್ ಎಂಬುವ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದ ಭಾರತೀಯ ವ್ಯಕ್ತಿ ಯಾರು ಸಾವಿರದ ಒಂಬೈನೂರ ಆರರಲ್ಲಿ ಯಾರು ದಾದಾಬಾಯಿ ನವರೋಜಿಯವರು ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ ಎಂಬುವ ಪದವನ್ನು ಬಳಸಿದರು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಜಾಬ್ನ ಹುಲಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಭಗತ್ ಸಿಂಗ್ ಲಾಲಾ ಲಜಪತ ರಾಯ್ ಚಂದ್ರಶೇಖರ್ ಆಜಾದ್ ಲಾಲಾ ಅರ್ ದಯಾಳ್ ಲಜಪತ್ ರಾಯ್ ಕನಿಷ್ಕನ ರಾಜಧಾನಿ ಯಾವುದು ಬನಾರಸ್ ಅಲಹಾಬಾದ್ ಸಾರನಾಥ ಪುರುಷಪುರ ಕನಿಷ್ಕನ ರಾಜಧಾನಿ ಪುರುಷಪುರ ಐಎಲ್ಒ ಇದರ ಕ್ವಾರ್ಟರ್ಸ್ ಅಂದರೆ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಜಿನೇವಾದಲ್ಲಿ ಕಂಡುಬರುತ್ತದೆ ಇಂಟರ್ಫೋಲ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ ರೋಮ್ ಲಿಯಾನ್ಸ್ ಪ್ಯಾರಿಸ್ ದೆಹಲಿ ಇಂಟರ್ಫೋಲ್ನ ಪ್ರಧಾನ ಕಚೇರಿ ಲಿಯಾನ್ಸ್ನಲ್ಲಿ ಕಂಡುಬರುತ್ತದೆ ಡ್ಯೂರ್ಯಾಂಟ್ ಕಪ್ ನೀಡುವುದು ಯಾವ ಆಟಕ್ಕೆ ಡ್ಯೂರಾಂಟ್ ಕಪ್ ಹಾಕಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ಗಾಲ್ಫ್ ಡ್ಯೂರಾಂಟ್ ಕಪ್ ಅನ್ನು ಫುಟ್ಬಾಲ್ಗೆ ನೀಡಲಾಗುತ್ತದೆ ಮಂತ್ರಿ ಅಂತ ಏನು ಕರಿತೀವಿ ಬಿಷಪ್ ಎಂಬುವ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ ಚೆಸ್ ಆಟದಲ್ಲಿ ರಾಜ ಇರ್ತಾನೆ ಮಂತ್ರಿ ಇರ್ತಾನೆ ಕಾಲಾಳುಗಳಿರ್ತವೆ ಸಿಪಾಯಿಗಳು ಇರ್ತವೆ ಒಂಟೆ ಇರುತ್ತೆ ಆನೆ ಇರುತ್ತೆ ಕುದುರೆ ಇರುತ್ತೆ ಇವೆಲ್ಲ ಪದಗಳನ್ನು ಚೆಸ್ ಆಟದಲ್ಲಿ ಬಳಸುತ್ತಾರೆ ರಾಮನ್ ಮ್ಯಾಕ್ಸಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ಫಿಲಿಪೈನ್ಸ್ ಥೈಲ್ಯಾಂಡ್ ಇಂಡೋನೇಷ್ಯಾ ಶ್ರೀಲಂಕಾ ರಾಮನ್ ಮ್ಯಾಕ್ಸೆಸೆ ಇದು ನ ಅಧ್ಯಕ್ಷರಿಗೆ ಸಂಬಂಧಿಸಿದೆ ಇಸ್ರೋ ಎಂದರೆ ಏನು ಎಕ್ಸ್ಪ್ಯಾಂಡ್ ಇಸ್ರೋ ಇಸ್ರೋವನ್ನು ವಿಸ್ತರಿಸಿರಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ ಜನವರಿ ಒಂದು ಏಪ್ರಿಲ್ ಒಂದು ಜುಲೈ ಒಂದು ಡಿಸೆಂಬರ್ ಒಂದು ಭಾರತೀಯ ಆರ್ಥಿಕ ವರ್ಷವು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುತ್ತದೆ ಭಾರತದ ಹತ್ತು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಹತ್ತು ರು ನೋಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಸಹಿ ಇರುತ್ತದೆ ಆದರೆ ಒಂದು ರು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಭಾರತದ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ ಇನ್ನುಳಿದ ಎಲ್ಲ ನೋಟುಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಸಹಿ ಇರುತ್ತದೆ ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಈ ಶ್ರೀಹರಿಕೊಟ್ಟ ಪ್ರದೇಶವು ಪ್ರಖ್ಯಾತವಾಗಿದೆ ಅನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಜೈಪುರ ಶಿಮ್ಲಾ ಜಮ್ನಗರ್ ಅಲಹಾಬಾದ್ ಪಿಂಕ್ ಸಿಟಿ ಜೈಪುರ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಕಾಕ್ಪಿಟ್ ಆಫ್ ಯುರೋಪ್ ಜರ್ಮನಿ ಬೆಂಗಳೂರು ಬೆಲ್ಜಿಯಂ ಬೆಳಗಾವಿ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಬೆಲ್ಜಿಯಂ ಅನ್ನು ಕರೆಯುತ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಧನ್ಯವಾದಗಳು